ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯಲು ಆಗ್ರಹಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಬೆಂಬಲಿಸಿ ರೈತ ಸಂಘಟನೆಗಳ ಅಖಿಲ ಭಾರತ ಮುಷ್ಕರದ ಕರೆಯಂತೆ ಕಾರ್ಮಿಕ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಮತ್ತು ಅಗತ್ಯ ವಸ್ತುಗಳ ಹಾಗೂ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ದೇಶದ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡುವ ಸರ್ಕಾರದ ನಡೆಯನ್ನು ವಿರೋಧಿಸಿ ಬಿಜೆಪಿ ಸರ್ಕಾರ ಹಠಾವೋ ಭಾರತ ದೇಶ ಬಚಾವೋ ಕಾರ್ಮಿಕ ರೈತ ಸಂಘಟನೆಗಳಿಂದ ಮಾರ್ಚ್ 26 ರಂದು ಬೆಳ್ತಂಗಡಿಯ ಮೂರು ಮಾರ್ಗದ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಈ ಕುರಿತು ಬೆಳ್ತಂಗಡಿ ತಹಶೀಲ್ದಾರ್ ಮಹೇಶ್ ಜೆ ಇವರ ಮೂಲಕ ಮುಖ್ಯಮಂತ್ರಿಯವರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ರೈತರ ಕಾರ್ಮಿಕರ ಮಹಿಳೆಯರ ಭಾರತೀಯರ ಓಟನ್ನು ಪಡೆದು ಪಟ್ಟ ಹಿಡಿದ ಮೇಲೆ ಇವತ್ತು ರೈತರನ್ನು ಕಾರ್ಮಿಕರಿಗೆ ಚಟ್ಟ ಕಟ್ಟಲಿಕ್ಕೆ ಹೊರಟಂತ ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಎಲ್ಲ ದೇಶಾದ್ಯಂತ ಇವತ್ತು ಜನರಿಗೆ ಪ್ರತಿಭಟನೆ ನಡೆಸಿದೆ. ಇವತ್ತು ರೈತರ ಭೂಮಿಯನ್ನು ಕಿತ್ತುಕೊಳ್ಳುವಂಥದ್ದು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿದಂಥದ್ದು, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ ಮಾಡಿದಂಥದ್ದು, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಿದಂಥದ್ದು, ಈ ಮೂರು ಮಸೂದೆಗಳನ್ನು ಹಿಂಪಡೆಯಬೇಕು ಅಂತೇಳಿ ನಾಲ್ಕು ತಿಂಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಎಲ್ಲ ಸಂಘಟನೆಗಳು, ಸುಮಾರು 500 ಸಂಘಟನೆಗಳು ಜೊತೆಯಾಗಿ ದೆಹಲಿಯಲ್ಲಿ ಹೋರಾಟ ಮಾಡೋದಕ್ಕೆ ಬೆಲೆ ಕೊಡ್ತಾ ಇಲ್ಲ. ಸರ್ಕಾರವನ್ನು ಟೀಕೆ ಮಾಡ್ತೀರಿ, ನೀವು ದೇಶದ್ರೋಹಿಗಳು ಅಂತ ಹೇಳ್ತಾರೆ. ನಾವು ಇಂಥವ್ರನ್ನು ಹೇಳೋದು ಇದು ಮಾನಸಿಕ ಕಾಯಿಲೆಗಳು, ನಾನು ಏನು ಮಾಡಿದ್ರು ಸರಿ ಅಂತ ಹೇಳಬೇಕು ಅಂತ ಹೇಳುವಂಥದ್ದು. ಈ ಮಾನಸಿಕ ಕಾಯಿಲೆಗೊಳಪಟ್ಟಂತ ಕೇಂದ್ರ ಸರ್ಕಾರ ಇವತ್ತು ರೈತರ ಪ್ರಶ್ನೆಗೆ ನೀವು ಮಾತಾಡಲಿಕ್ಕೆ ಹೋಗುದಿಲ್ಲ. ಕಾರ್ಮಿಕರ ಕಾಯ್ದೆಗಳು ತಿದ್ದುಪಡಿ ನಾನು ಎಪ್ರಿಲ್ ಒಂದರಿಂದ ಜಾರಿ, ಕಾರ್ಮಿಕರಿಗೆ ಗೊತ್ತಿಲ್ಲ ಮತ್ತು ಏನೆಲ್ಲ ಸಮಸ್ಯೆಗಳಾಗ್ತದೆ ಅಂತ ಹೇಳುವಂಥದ್ದು ಕಾರ್ಮಿಕರ ಪಾತ್ರದಲ್ಲಿ ನಾನು ಯಾವಾಗಬಹುದು. ಮೊನ್ನೆ ಶಿವಮೊಗ್ಗದಲ್ಲಿ ಹೋರಾಟ ಆಯಿತು, ಅಲ್ಲಿ ರೈತರ ಮನೆಯ ಕಾರ್ಮಿಕರ ಮನೆಯ ದೊಡ್ಡ ಸಂಖ್ಯೆಯ ಮಹಿಳೆಯರು ಭಾಗವಹಿಸಿ ಮನೆ ಮನೆಗೆ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸಿನ ಸಿಬ್ಬಂದಿಗಳು ಅಂತೇಳಿ ದೊಡ್ಡ ರೀತಿಯ ಪ್ರತಿಭಟನೆ ಮಾಡಿದರು. ಇದೇ ರೈತ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಎಲ್ಲ ಜಂಟಿಯಾಗಿ ರಾಜ್ಯ ಸರ್ಕಾರ ಹೇಳ್ತದೆ ಮನೆಗಳಿಗೆ ಬಂದರೆ 2 ವರ್ಷ ಜೈಲು ಅವನಿಗೆ ಅಂತೇಳಿ. ಎಲ್ಲಿ ಮಾಡಿದ್ದೀರಿ ಸ್ವಾಮಿ ಅಂತೇಳಿ ಮಾಡಿದ್ದೀರಿ, ಇವರ ಮನೆಗಳಿಗೆ ಬರ್ತಾನೆ ಇದ್ದಾರೆ. ಇವತ್ತು ರೈತರು ತೀರ್ಮಾನ ಮಾಡಿದ್ದಾರೆ ರೈತ ಮಸೂದೆಗಳನ್ನು ಹಿಂದೆ ಪಡೆಯುವಲ್ಲಿವರೆಗೆ ನಾವು ಯಾರು ಸಾಲಗಳನ್ನು ಕಟ್ಟುವುದಿಲ್ಲ ಅಂತ ಹೇಳೋ ತೀರ್ಮಾನ ಬಂದಿದ್ದಾರೆ. ಸಾಲ ಕಟ್ಟುವುದಿಲ್ಲ ತೀರ್ಮಾನಗಳು ಬಂದಾಗ ಅವರೆಲ್ಲ ಸಿಬಿಲಿಗೆ ಹಾಕ್ತಾ ಇದ್ದಾರೆ. ಈ ರೈತರ ಸಾಲಗಳ ಸಿಬಿಲಿಗೆ ಹಾಕುವುದರ ಜೊತೆ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಸಾಲ ಪಡೆದಂತ ಮಹಿಳೆಯರ ಸಾಲಗಳನ್ನು ಕೂಡ ಸಿಬಿಲಿಗೆ ಹಾಕ್ತಾ ಇದ್ದಾರೆ. ಯಾವುದೇ ದಾಖಲೆಗಳಿಲ್ಲ, ರೈತರ ಸಾಲಗಳಿಗೆ ದಾಖಲೆಗಳಿದ್ದರೂ ಕೂಡ ಅವರು ಬಹಿರಂಗವಾಗಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಮಸೂದೆಗಳನ್ನು ಹಿಂಪಡೆದು ನಾವು ಸಾಲ ಕಟ್ಟುವುದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಹಿಳೆಯರಿಗೆ ಕೈ ಸಾಲ ರೂಪದಲ್ಲಿ ಕೊಟ್ಟ ಸಾಲಗಳನ್ನು ಕೂಡ ಸಿಬಿಲಿಗೆ ಹಾಕ್ತಾ ಇದ್ದಾರೆ. ಇದು ಯಡಿಯೂರಪ್ಪರೇ, ನರೇಂದ್ರ ಮೋದಿಯವರೇ, ನಿಮಗೆ ಗೊತ್ತಿಲ್ಲದ ಹಾಕುವ ಕೆಲಸ ಇದಲ್ಲ. ಮನೆ ಮನೆಗೆ ಗುಂಡೆಗಳನ್ನು ಕಳಿಸಿದ್ದು ನೀವೇ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿದೆ. ಇನ್ನು ಮಹಿಳೆಯರಿಗೆ ಗೊತ್ತಾಗಲಿಕ್ಕೆ ಬಾಕಿ. ಕಂಪನಿಗಳ ಏಜೆಂಟ್ಗಳಂತೆ ಅವರ ಗುಲಾಮಗಳಂತೆ ಆಡಳಿತ ಮಾಡುವಂಥ ಈ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ, ಈ ಸರ್ವಾಧಿಕಾರಿ ಧೋರಣೆ ಸರ್ಕಾರ ನಿಮ್ಮನ್ನು ಇದೇ ರೀತಿಯಲ್ಲಿ ಮುಂದುವರಿಲಿಕ್ಕೆ ಈ ಕೆಂಬಾವುಟ ಯಾವತ್ತಿಗೂ ಬಿಡುವುದಿಲ್ಲ. ನಿಮ್ಮ ನಾಶ ನ್ಯಾಯಕ್ಕಾಗಿ ಹೋರಾಡುವ ಈ ಕೆಂಬಾವುಟದಿಂದಲೇ ಎಂಬ ಸತ್ಯ ಅರ್ಥ ಮಾಡಿಕೊಳ್ಳಿ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.